ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಬೇತಮಂಗಲ ಗ್ರಾಮ ಪಂಚಾಯಿತಿಗೆ ಸೇರುವ ಐದನೇ ಬ್ಲಾಕ್ನಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಅಂಗನವಾಡಿ ನಿರ್ದೇಶಕರಾದ ಮುದ್ದಳಗೌಡ, ಶಿಶು ಅಭಿವೃದ್ಧಿ ಅಧಿಕಾರಿಗಳಾದ ನಾಗರತ್ನ, ವೈದ್ಯಾಧಿಕಾರಿಗಳಾದ ವಿಶ್ವನಾಥ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯಲಕ್ಷ್ಮಿ, ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಶಾಕಿರ್, ತಾಯಲೂರು ಕುಮಾರ್ ಮತ್ತು ಬೇತಮಂಗಲ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದರು. ವರದಿ ಹರಿಚಿನ್ನು. ಈಗ ನಿಮಗೆ ಏನು ಮೊಟ್ಟೆ ನಾವು ಕೊಡ್ತೀವಿ ಅಂತ ತಿಳ್ಕೊಳ್ಳಿ, ಆಯ್ತಾ? ಒಂದು ತಿಂಗಳ ಜಕ್ಕ ಹಾಕಿ ನಿಮಗೆ ಮೊಟ್ಟೆ ಕೊಟ್ಬಿಡ್ತೀವಿ, ನೀವು ಅಷ್ಟೇ ತಿಂತೀರಾ? ಒಂದಿನ ಎರಡು ದಿನ ಚಪಾತಿ ಮೊಟ್ಟೆ ಪಲ್ಯ ಆಮ್ಲೆಟ್ ಮುಗ್ದೋಯ್ತು, ಹೌದಲ್ಲ? ನಿಮಗೇನ್ ಸಿಕ್ತು? ಏನು ಸಿಗ್ಲಿಲ್ಲ. ನಮಗೆ ಮೇನ್ ಆಗಿ ಬೇಕಾಗಿರೋದು ತಾಯಿ ಆರೋಗ್ಯ, ಮಗುವಿನ ಆರೋಗ್ಯ ಬೇಕಾಗಿರೋದು, ಆಯ್ತಾ? ತಾಯಿ ಮಗು ಆರೋಗ್ಯವಾಗಿರ್ಬೇಕು, ತಾಯಿ ಪೌಷ್ಟಿಕಾಂಶ ಚೆನ್ನಾಗಿ ತಗೊಂಡಿದ್ದೆ ಆದ್ರೆ ಅವಳಿಗೆ ಡೆಲಿವರಿ ಸಂದರ್ಭದಲ್ಲಿ ಶಕ್ತಿ ಇರುತ್ತೆ, ಆಯ್ತಾ? ಒಂದು ಧೈರ್ಯ ಇರುತ್ತೆ. ನಾರ್ಮಲ್ ಡೆಲಿವರಿಗೆ ಆಗುವಂತ ಎಷ್ಟೇ ಬ್ಲಡ್ ಲಾಸ್ ಆದ್ರೂ ಕೂಡ ನಾರ್ಮಲ್ ಡೆಲಿವರಿ ಟೈಮಲ್ಲಿ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಈಗ ನೀವು ಇಲ್ಲೇ ಗರ್ಭಿಣಿ ಇಲ್ಲೇ ಅನಿಮಿಕ್ ಇತ್ತಂದ್ರೆ ಹಿಂಗೆ ನೀವು ಸ್ತನ್ಯಪಾನ ಸಪ್ತಾಹ ಆಚರಿಸುವಂಥದ್ದು ಉದ್ದೇಶ ಬಹಳ ಸ್ಪಷ್ಟ. ಯಾಕೆಂತಂದ್ರೆ ಏನು ವಿಶ್ವಸಂಸ್ಥೆ ಏನು ಹೇಳುತ್ತೆ, ಎದೆ ಹಾಲಿನ ಮಹತ್ವ ಎಲ್ಲಾ ಮಹಿಳೆಯರಿಗೂ ತಿಳಿಸ್ಬೇಕು. ಒಂದು ಎದೆ ಹಾಲಿನ ಮಹತ್ವ ಯಾಕೆ ತಿಳಿಸ್ಬೇಕು ಅಂತ ಗೊತ್ತಾಗ್ಬೇಕು. ಸೊ ಎದೆ ಹಾಲಿನ ಮಹತ್ವ ಎಲ್ಲಾ ತಾಯಂದಿರ್ದು ಏನು ತಾಯಂದಿರಾಗ್ಬೋದು ಕಿಶೋರಿಯರಾಗ್ಬೋದು ಪ್ರತಿಯೊಬ್ರು ಅದನ್ನ ತಿಳ್ಕೊಂಡಿರ್ಬೇಕು. ಒಂದು ಮಗುಗೆ ಏನು ಒಂದು ತಾಯಿ ಜನನ ಏನು ಒಂದು ಮಗು ಜನಿಸಿದಾಗ ಆ ತಾಯಿ ಒಂದು ಮಗುಗೆ ಜನಿಸಿದ ತಕ್ಷಣ ಎಷ್ಟು ಸಮಯಕ್ಕೆ ಆ ಮಗುಗೆ ಹಾಲು ಕೊಡ್ಬೇಕು ಅನ್ನೋದು ಕಡ್ಡಾಯವಾಗಿ ಎಲ್ಲರೂ ಗೊತ್ತಿರುತ್ತೆ. ಆಶಾ ವರ್ಕರ್ಸ್ ಇರ್ತಾರೆ, ಅಂಗನವಾಡಿ ವರ್ಕರ್ಸ್ ಇರ್ತಾರೆ, ನಿಮಗೆ ಏನು ಗರ್ಭಿಣಿ ಆದಂತ ಸಂದರ್ಭದಲ್ಲಿ ಚೆಕಪ್ ಗೆ ಕರ್ಕೊಂಡು ಹೋಗುವಾಗ ಪ್ರತಿಯೊಬ್ಬರು ಹೇಳಿರ್ತಾರೆ ಕನಿಷ್ಠ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಮುಂಚೆ ಒಳಗೆ ನೀವು ಮಗುಗೆ ಹೆರಿಗೆ ಆದ ನಂತರ ಹಾಲು ಕೊಡಬೇಕು. ಅದನ್ನು ಕೂಡ ನಿಮಗೆ ತಿಳಿದಿರುತ್ತೆ, ಆದರೂ ಕೂಡ ಅದು ಬೇರೆ ಮನೆಯವರ ಮನೆಯಲ್ಲಿ ಹಿರಿಯರಿಗೆ ಹಿಂದೆ ಪಾಲನೆ ಮಾಡ್ಕೊಂಡು ಬಂದಿರ್ತಾರೋ ಅದೆಲ್ಲನೂ ಕೂಡ ಪಾಲನೆ ಆಗ್ತಾ ಬಂದಿರುತ್ತೆ. ಅದು ಕೂಡ ಸೊಸೆಗೆ ಹೇಳ್ತಾರೆ ಮೊದಲನೇ ಹಾಲು ಇನ್ನಾಲು ಅದನ್ನ ಮಗು ಕುಡಿಸ್ಬಾರ್ದು, ಈ ತರದೆಲ್ಲ ತಪ್ಪು ಕಲ್ಪನೆಗಳು ಇದಾವೆ. ಅದು ಸಾಕಷ್ಟು ಈಗ ಹೆಣ್ಮಕ್ಳು ಏನಿದ್ದೀರಿ ನೀವು ಎಜುಕೇಟೆಡ್ ಇದ್ದಾರೆ ಇರ್ತೀರಾ, ತಿಳುವಳಿಕೆ ಇರುತ್ತೆ, ಓದಿರ್ತೀರಾ, ತಿಳ್ಕೊಂಡಿರ್ತೀರಾ, ಆದ್ರೂ ಕೂಡ ಮನೆ ಹಿರಿಯರ್ ಮಾತು ಕೇಳುವಂಥದ್ದು ತಾಯಂದಿರು ಆದಷ್ಟು ಗಮನ ಹರಿಸ್ಬೇಕು. ಬೇರೆಯವ್ರಿಗೆ ಅದು ಮಗು ಆಸೆ ಪಡುತ್ತೆ ಅಂತೇಳಿ ಕೊಡಿಸ್ತಾರೆ, ಅದು ಆ ಥರ ಆಗ್ಬಾರ್ದು. ಆ ಥರ ಆಗದೆ ಇದ್ದಾಗ ಮಗುಗೆ ಹಾಲು ಚೆನ್ನಾಗಿ ಕುಡಿಯುತ್ತೆ. ಮತ್ತೆ ನಾವು ಸತತವಾಗಿ ನೀವು ಎರಡು ವರ್ಷ ಅಟ್ಲೀಸ್ಟ್ ಹಾಲು ಕಂಟಿನ್ಯೂ ಮಾಡಬೇಕು ಮೇ ಆರದ ಜೊತೆಗೆ. ಆ ತಿಂಗಳ ನಂತರ ನಾವು ಇನ್ನೊಂದು ಏನ್ ಮಾಡ್ತೀವಿ, ಮಗುಗೆ ಮೊದಲ ಸಾವಿರ ದಿನಗಳು ಐಡೆಂಟಿಫೈ ಮಾಡ್ತೀವಿ. ಮೊದಲ ಸಾವಿರ ದಿನಗಳು ಮಗುನ ಅತಿ ಹೆಚ್ಚು ನಾವು ಬಹಳ ಚೆನ್ನಾಗಿ ನೋಡ್ಕೋಬೇಕು ಪೌಷ್ಟಿಕವಾಗಿ, ಮತ್ತೆ ಎಲ್ಲ ಆ ಸಂದರ್ಭದಲ್ಲಿ ಮಗುಗೆ ಆರೋಗ್ಯವಾಗಿ ಏನೋ ಒಂದು ಮೆಂಟಲಿ ಫಿಸಿಕಲಿ ಡೆವಲಪ್ಮೆಂಟ್ಸ್ ಏನಿದೆ ಅದು ನೀಟಾಗಿ ಆಗ್ಬೇಕು. ಆವಾಗ ನಾವು ಏರ್ಪೇರ್ ಆಯಿತು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತ ಮಗುಗೆ ತೊಂದರೆ ಆಗುತ್ತೆ. ಮೊದಲ ಸಾವಿರ ದಿನ ಅಂತ ಅನ್ನೋದು ಮೊದಲನೇ ದಿನ ಮತ್ತೆ ಅದಕ್ಕೆ ಮೂರು ದಿವಸ ಅದೇನು ಕೊಲೆಸ್ಟ್ರಾಲ್ ಅಂತ ಬರ್ತದೆ ಗಿಣ್ಣ ಹಾಲು ಅಂತ ಹೇಳ್ಬಿಟ್ಟು ಅದನ್ನ ಚೆಲ್ಲೋದು ಬಾವಿ ಚೆಲ್ಲೋದು ಅವೆಲ್ಲ ಏನೇನು ಇರ್ತಾ ಇತ್ತು ಅವೆಲ್ಲ ಏನು ಸಿಗಲಿಲ್ಲ. ಅದು ಅದರಲ್ಲೆಲ್ಲ ಪೌಷ್ಟಿಕಾಂಶ ಎಲ್ಲ ಬಹಳ ಚೆನ್ನಾಗಿರೋದ್ರಿಂದ ಮಗುಗೆ ಆರು ತಿಂಗಳು ಪ್ಯೂರ್ಲಿ ನೀರು ಕೂಡ ಬೇಕಿಲ್ಲ, ಬರೀ ಹಾಲು ಅಂತಿದ್ದೆ ಸಾಕು, ನೀರು ಕೂಡ ಬೇಕು, ನೀರು ಏನು ಬೇಕಾಗಿಲ್ಲ, ಹಾಲಷ್ಟು ಇದ್ದೆ ಸಾಕು. ಯಾಕಂದ್ರೆ ಕಣ್ಣು ಡೆವಲಪ್ ಆಗಿಲ್ಲ, ಯಾವಾಗ ಹಾಲು ಕುಡಿತೀವಿ ಬೇರೆ ಎಲ್ಲ ಕೊಟ್ಟು ನೀರು ಬೇರೆ ತರಕಾರಿ ಅದು ಇದು ಕೊಟ್ಟರೆ ಏನಾಗ್ತದೆ ಇಮ್ಯುನಿಟಿ ಇರಲ್ಲ, ಕಣ್ಣು ಡೆವಲಪ್ ಆಗಿರಲ್ಲ ಮಗುವಿಗೆ.
ಅದಕ್ಕೋಸ್ಕರ ಅದು ಬೇರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಆಕೆ ನೀವು ಬರೀ ಹಾಲು ಕೊಟ್ಟರೆ ಸರ್ ನೀರು ಬೇಸಿಗೆ ಇದೆ ನೀರು ಕೊಡಬೇಕು ಅಂತ ಏನಿರಲ್ಲ. ಮತ್ತೆ ಇನ್ನೊಂದು ಏನಿರ್ತದೆ ಯಾವಾಗ ಹಾಲು ಕೊಡಬಾರ್ದು, ಇಂಜೆಕ್ಷನ್ ಮಾಡ್ತಿದ್ದೀನಿ ಹಾಸ್ಪಿಟಲ್ ಕೊಡ್ತಾರೆ ಸರ್, ಇಂಜೆಕ್ಷನ್ ಮಾಡ್ತಿದ್ದೀನಿ ಮಾತ್ರೆ ತಗೊಳ್ತಾ ಇದ್ದೀನಿ ಮಗು ಹಾಲು ಕೊಡ್ಬಾರ್ದು. ಅದಕ್ಕೋಸ್ಕರ ನಿಮ್ಗೆ ಡಾಕ್ಟರ್ ಮೊದಲೇ ಹೇಳ್ದಲ್ಲ ಯಾವುದಕ್ಕೆ ಬೇಕಾಗದೆ ಹಾಲಲ್ಲಿ ಬಂದೇ ಬರ್ತದೆ, ಯಾವ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಟ್ಟರೆ ಹಾಲು ಬರ್ತದೆ ನಾರ್ಮಲ್. ಅದಕ್ಕೋಸ್ಕರ ನಿಮಗೆ ಟೆನ್ಷನ್ ಇರ್ತದೆ. ಅದಕ್ಕೋಸ್ಕರ ಸರ್ ನಾನು ಹಾಲು ಕೊಡ್ತಾ ಇದ್ದೀನಿ ಸರ್ ಅಂದರೆ ಅದಕ್ಕೆ ತಕ್ಕಂಗೆ ಮೂರು ಎಫೆಕ್ಟ್ ಆಗದಿರೋಂಥ ಇಂಜೆಕ್ಷನ್ಸ್ ಮಾತ್ರೆ ಕೊಡ್ತಾರೆ. ಅದು ಮೊದಲೇ ಹೇಳಬೇಕು ನೀವು, ನಾವೆಲ್ಲ ಟ್ರೀಟ್ಮೆಂಟ್ ಎಲ್ಲ ಬರ್ದಾಕಿತ್ತು ಆಮೇಲೆ ಹೇಳ್ತಾರೆ ಸರ್ ಮಗು ಹಾಲು ಕೊಡ್ತೀನಿ ಅಂತ. ಆ ಟೈಪ್ ಮಾಡಬೇಕ್ರಿ. ಕೆಲವು ಈ ಕೆಲವೊಂದು ಒಂದು ಲಿಮಿಟೆಡ್ ಇದ್ದಾರೆ ಅಂತ ಕೊಡಬಾರ್ದಂತ ಮಕ್ಕಳಿಗೆ ಬಂದರೆ ತೊಂದರೆ ಆಗ್ತದೆ ಅಂತ ಅಂತವನ್ನ ಮೀರಿ ಬಂದ್ಬಿಟ್ಟಿದ್ದೀವಿ. ಕೆಲವೊಬ್ಬರು ಅವರು ನಿಮ್ಮ ಮಕ್ಕಳು ಮತ್ತೆ ಮೊಮ್ಮಕ್ಕಳು ಸೊಸೆಗಳಿಗೆ ಏನಂದಿರಾ ಅವರಿಗೆ ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶವನ್ನ ತಲುಪುವಂತೆ ನೀವು ಹೇಳ್ಬೇಕು. ನೀವು ಕೂಡ ಹೇಳಿದ ಅವ್ರಿಗೆ ನೀರು ಕುಡಿಬೇಡಿ, ಜಾಸ್ತಿ ದಪ್ಪ ಆಗ್ಬಿಡ್ತೀರಾ, ಊಟ ಜಾಸ್ತಿ ತಿನ್ಬೇಡಿ ಹೊಟ್ಟೆ ಬಂದ್ಬಿಡುತ್ತೆ ಹೀಗೆ ಅಂತ ನೀವು ನಿಮ್ ಮಕ್ಕಳಿಗೆ ಸೊಸೆಗಳಿಗೆ ಮೊಮ್ಮಕ್ಕಳಿಗೆ ಕಟ್ ಆಗ್ತೀರಾ. ದಯವಿಟ್ಟು ಅದನ್ನ ಮಾಡಬೇಡಿ. ಅವ್ರಿಗೆ ಫ್ರೀಯಾಗಿ ಊಟ ಕೊಡಿ. ಎಷ್ಟು ನಾವು ಊಟ ಕೊಡ್ತೀವೋ ಅಷ್ಟು ತಾಯಿಯಲ್ಲಿ ಎದೆ ಹಾಲು ಉತ್ಪತ್ತಿ ಆಗುತ್ತೆ, ಎಷ್ಟು ನೀರು ಕೊಡ್ತೀವೋ ಅಷ್ಟು ಉತ್ಪತ್ತಿ ಆಗುತ್ತೆ. ನಾವು ಊಟವನ್ನ ಮತ್ತೆ ನೀರನ್ನ ಕೊಡೋದ್ರಿಂದ ಅಥವಾ ತರಕಾರಿಗಳನ್ನ ಕೊಡೋದ್ರಿಂದ ತಾಯಿ ಮತ್ತೆ ಮಗುವಿನ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಇದು ತುಂಬಾ ಶೀತ ಆಗೋದನ್ನ ತಡಿಬಹುದು. ಬೇರೆ ಐಟಮ್ಸ್ ಅನ್ನು ಕೊಡ್ಬೋದು. ನಾವು ಇದನ್ನೇ ಕೊಟ್ಬಿಟ್ರೆ ಶೀತ ಆಗುತ್ತೆ, ನೆಗಡಿ ಬರುತ್ತೆ, ಹೀಗೆ ಆಗಿಲ್ಲ. ಆ ಕೆಲವೊಂದು ಐಟಮ್ಸ್ ಅನ್ನ ಸ್ವಲ್ಪ ಮಟ್ಟದಲ್ಲಿ ತಡೆದುಕೊಳ್ಬೇಕು. ಇಲ್ಲಾಂದ್ರೆ ನಮಗೆ ಬ್ಯಾಲೆನ್ಸ್ ಡಯಟ್ ಸಿಗಲ್ಲ ಮಗುಗೆ. ಎಲ್ಲ ನಮ್ಮ ಪೌಷ್ಟಿಕಾಂಶಗಳು ಏನಿದೆಯೋ ಅದು ತಾಯಿಗೆ ಮಗುಗೆ ಸಿಗೋದಿಲ್ಲ. ಯಾವಾಗ ಸಿಗೋದಿಲ್ಲ ಅದು ಮಗು ಅಪೌಷ್ಟಿಕತೆಗೆ ಒಳಗಾಗುತ್ತೆ. ಮಗು ಅಪೌಷ್ಟಿಕತೆಗೆ ಒಳಗಾದ್ರೆ ಅದರ ಬೆಳವಣಿಗೆ ಸರ್ವತೋಮುಖ ಬೆಳವಣಿಗೆ ಏನಿದೆಯೋ ಐದು ರೀತಿಯಾದಂತಹ ಬೆಳವಣಿಗೆಗಳಿದೆ ನಮ್ಮಲ್ಲಿ. ದೈಹಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ, ಭಾವನಾತ್ಮಕ ಬೆಳವಣಿಗೆ, ಇದೆಲ್ಲ ಹೇಗಿದೆಯೋ ಐದು ರೀತಿಯ ಬೆಳವಣಿಗೆಗಳ ಹಾಗಲ್ಲ. ಈ ದೇಹ ಬೆಳೆದಿಲ್ಲ ಅಂದ್ರೆ ಮನಸ್ಸು ಬೆಳೆಯಲ್ಲ, ಮನಸ್ಸು ಬೆಳೆದಿಲ್ಲ ಅಂದ್ರೆ ಭಾವನೆಗಳು ಬೆಳೆಯಲ್ಲ. ಯಾವಾಗ ಭಾವನೆ ಬೆಳೆದಿಲ್ಲ ಅಂದ್ರೆ ಮಗು ಸಮಾಜದಲ್ಲಿ ಹೊಂದಿಕೊಳ್ಳುತ್ತೆ. ಇದು ಒಂದು ರೀತಿಯಾದ ಬೆಳವಣಿಗೆ ಕುಂಠಿತ ಆದ್ರೆ ನಾವು ಐದು ರೀತಿಯಾದ ಬೆಳವಣಿಗೆಗಳು ಮಗುವಲ್ಲಿ ಕುಂಠಿತ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ನಮ್ಮ ಕಿಶೋರಿ ಹಂತದಿಂದ ಮೇಲೆ ಬರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಮತ್ತೆ ನಿಮ್ಮ ಸೊಸೆಗಳಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದನ್ನ ತಲುಪು. ಈಗ ಎದೆ ಹಾಲು ಎಷ್ಟು ಅತ್ಯುತ್ತಮ ಅಂದ್ರೆ ನಿಮ್ಗೆ ಎಲ್ಲರಿಗೂ ಈಗಾಗಲೇ ಹೇಳಿ ಎಲ್ಲ ಪ್ರತಿಯೊಂದು ಮೀಟಿಂಗ್ಸ್ ಅಲ್ಲೂ ನಿಮ್ಗೆ ಹೇಳ್ತಾನೆ ಇರ್ತೀವಿ. ಹುಟ್ಟಿದ ಮಗುವಿಂದ ಆರ್ ತಿಂಗಳ ಮಗು ಜೊತೆಗೆ ಎದೆ ಹಾಲನ್ನೇ ಕೊಡ್ಬೇಕು. ನೆಕ್ಸ್ಟ್ ಆರ್ ತಿಂಗಳ ನಂತರ ಪೂರಕ ಆಹಾರ, ಪೂರಕ ಆಹಾರದ ಜೊತೆಗೆ ಅಪ್ರೂವ್ ಝೀರೋ ಟು ಟೂ ಇಯರ್ಸ್ ವರ್ಗು ಮಗುಗೆ ಎದೆ ಹಾಲನ್ನ ಕೊಡ್ಬೇಕಂತ ಮಾಹಿತಿ ಹೇಳ್ತಾನೆ ಇರ್ತೀವಿ. ನೆಕ್ಸ್ಟ್ ಮಗುಗೂ ಅಷ್ಟೇ ಒಂದೂವರೆ ವರ್ಷವರೆಗೂ ಎಲ್ಲಾ ಇಂಜೆಕ್ಷನ್ಸ್ ಹಾಕ್ಬೇಕು. ಈಗ ನೆಕ್ಸ್ಟ್ ಒಂದೂವರೆ ತಿಂಗಳಿಗೆ ಪೆಂಟಾವೈಲೆಟ್, ಪೆಂಟಾವೈಲೆಟ್ ಪಿಸಿವಿ, ಐಪಿವಿ ಮತ್ತು ಝೀರೋ ಪೋಲಿಯೋ ಇಷ್ಟು ವ್ಯಾಕ್ಸಿನ್ ಹಾಕ್ತೀವಿ. ಮತ್ತೆ ಎರಡೂವರೆ ತಿಂಗಳಿಗೆ ಪೆಂಟಾವೈಲೆಟ್, ಪೋಲಿಯೋ ಮತ್ತೆ ರೋಟೋವೈರಸ್ ಅಷ್ಟು ಮಾತ್ರನೇ ಹಾಕ್ತೀವಿ. ಮತ್ತೆ ಸೇಮ್ ಫಸ್ಟ್ ಡೋಸ್ ಏನೇ ರಿಪೀಟ್ ಆಗಿರುತ್ತೆ ಎಲ್ಲಾ ವ್ಯಾಕ್ಸಿನೇಷನ್ ಥರ್ಡ್ ಡೋಸ್ಗೆ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ ಹತ್ತನೇ ತಿಂಗಳಲ್ಲಿ ಎಂಆರ್ ಮತ್ತೆ ಜಿ ವ್ಯಾಕ್ಸಿನೇಷನ್ ಹಾಕ್ತೀವಿ. ಎಂಆರ್ ಅಂದ್ರೆ ಬೀಜ